ಕಾಂಗ್ರೆಸ್ ಬಗ್ಗೆ ನಿಮ್ಗೆ ಗೊತ್ತು, ಅಂಬರೀಶ್ ಅವರು ಕೂಡ ಕಾಂಗ್ರೆಸ್ ಮೇಲೆ ಇದ್ರು, ಜಗ್ಗಿದ ಆರೋಪ ಮಾಡಿದ್ರು, ಟಿಕೆಟ್ ಕೊಡ್ಬೇಕಂದ್ರೆ ಗೊತ್ತಿರೋರಿಗೆ ಮಾತ್ರ ಅಂತ ರವೀಂದ್ರ ಆರೋಪ ಮಾಡಿದ್ರು, ಆ ತರ ಸಂಸ್ಕೃತಿ ತಿಳಿಸಿದಾರ ಇದೆಯಾ? ಖಂಡಿತ ನಿಮ್ಗೆ ನಿಮ್ ಕಣ್ಣು ಮುಂದೆನೆ ಅದು ಇದೆ, ನಡೀತಾ ಇದೆ. ಈಗ ಒಬ್ಬರಿಗೆ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆಲೂ ಇಲ್ಲ, ಒಂದು ಕನೆಕ್ಷನು ಅಥವಾ ಒಂದು ಪೊಲಿಟಿಕಲ್ ಅನುಭವನೂ ಇಲ್ಲ, ಅಥವಾ ಸಡನ್ ಆಗಿ ಒಂದು ಪರಿಚಯ ಮಾಡಿ ಇವರು ಇವರೇ ನಮ್ಮ ಕ್ಯಾಂಡಿಡೇಟ್ ಅಂತ. ಇನ್ನೊಂದು ವಿಚಾರ ನನಗೆ ಆಶ್ಚರ್ಯ ಏನು ಅಂತಂದ್ರೆ, ಅವ್ರನ್ನ ಪರಿಚಯ ಮಾಡಿಸಿರೋ ರೀತಿ, ಅವತ್ತು ಬೂದನೂರು ಉತ್ಸವ ನಡೀತಾ ಇತ್ತು. ಐ ಡೋಂಟ್ ನೋ ನೀವು ನಿಮ್ಮಲ್ಲಿ ಯಾರು ಈ ಪ್ರಶ್ನೆನ ಯಾಕೆ ರೇಸ್ ಮಾಡಿಲ್ಲ ಅಂತ ನಾನು ನಿಮ್ಮಲ್ಲಿ ಕೇಳಕ್ ಇಷ್ಟಪಡ್ತೀನಿ. ಫಸ್ಟ್, ಬೂದನೂರು ಉತ್ಸವ ನಡೆದಿರೋದು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 15 ಲಕ್ಷ 50 ಲಕ್ಷ ಹಾಕಿ 65 ಲಕ್ಷ ಸರ್ಕಾರಿ ಹಣವನ್ನು ಬಳಸಿ ಮಾಡಿರುವಂತ ಒಂದು ಫಂಕ್ಷನ್ ಅದು. ಆ ಸರ್ಕಾರಿ ಫಂಕ್ಷನ್ ಅಲ್ಲಿ ನೀವು ಇವರೇ ನಮ್ಮ ಲೋಕಸಭಾ ಅಭ್ಯರ್ಥಿ ಅಂತ ಮಂಡ್ಯ ಶಾಸಕರು ಪರಿಚಯ ಮಾಡ್ತಾರೆ, ಇದು ಉಲ್ಲಂಘನೆ ಅಲ್ವಾ ನಿಯಮಗಳಿಗೆ? ಅಂದ್ರೆ ಆ ಸರ್ಕಾರ ಸ್ಪೆಂಡ್ ಮಾಡಿರೋ 65 ಲಕ್ಷ ನೀವು ಬಳಸಿ ನಿಮ್ಮ ಅಭ್ಯರ್ಥಿ ಪ್ರಚಾರಕ್ಕೆ ನೀವಲ್ಲಿ ಯೂಸ್ ಮಾಡ್ಕೊಳ್ಳೋದಾದ್ರೆ ಇದು ಯಾವ ರೀತಿ ನೀವು ಮುಂದಕ್ಕೆ ಎಲೆಕ್ಷನ್ ನಡೆಸ್ತೀರಾ ಅನ್ನೋದಕ್ಕೆ ಒಂದು ಮುನ್ಸೂಚನೆ ಆಯ್ತು ಇದು. ಆದ್ರೆ ನೀವು ಸರ್ಕಾರಿ ಮೆಷಿನರೀಸ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಲೋಕಸಭಾ ಅಭ್ಯರ್ಥಿ ಪ್ರಚಾರಕ್ಕೆ ಬಳಸುವಂತ ಒಂದು ಇದಕ್ಕೆ ಫೌಂಡೇಶನ್ ಹಾಕಿದಿರಾ ಅವತ್ತೇ ನೀವು? ಖಂಡಿತ ಮೀಡಿಯಾ ಈ ಪ್ರಶ್ನೆನ ಅವ್ರಿಗೆ ಹಾಕ್ಲೇಬೇಕಾಗಿದೆ. ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ಹಾಗೆ ಕಾಣ್ತಾ ಇದೆ. ಯಾಕೆ ಅವ್ರಿಗೆ ಬೇರೆ ಅಭ್ಯರ್ಥಿಗಳು ಕಾರ್ಯಕರ್ತರು ಯಾರು ಇಲ್ವಿ? ನಾನು ಒಂದು ಕಂಪ್ಯಾರಿಸನ್ ಹೇಳಬೇಕು ಅಂದ್ರೆ, ಈಗ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯ್ತಲ್ಲ, ಅದರಲ್ಲಿ ಬಿಜೆಪಿಯಿಂದ ರಾಜ್ಯಸಭೆಗೆ ಹೋಗಿರೋರು ಯಾರು, ಯಾರಿಗಾದ್ರೂ ಗೊತ್ತಿತ್ತ? ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಬಿಜೆಪಿಯಲ್ಲಿ. ಅಂದ್ರೆ ಮೊದಲಿಂದ ಅವರು ದುಡಿದು ಕಷ್ಟಪಟ್ಟು ಬಂದು ಅಂತ ಅವ್ರನ್ನ ಗುರುತಿಸಿ ಅವ್ರಿಗೆ ಆ ಒಂದು ಸ್ಥಾನವನ್ನ ಬಿಜೆಪಿ ಪಕ್ಷ ಕೊಟ್ರು. ಆ ಪಕ್ಷದ ಒಂದು ಸಿದ್ಧಾಂತ ಅಂದ್ರೆ ಅದು. ಇಲ್ಲಿ ನೀವು ಯಾರ ಹತ್ರ ಸಾವಿರಾರು ಕೋಟಿ ಇದೆ ಅಂದ್ರೆ ಯಾವ ರೀತಿ ನೀವು ಎಲೆಕ್ಷನ್ ಮಾಡೋಕ್ ಹೊರಟ್ರಿ? ಓಟನ್ನ ಖರೀದಿ ಮಾಡ್ತೀರಾ? ಜನರನ್ನ ಖರೀದಿ ಮಾಡ್ತೀರಾ? ಅಥವಾ ಯಾವ ಕೊಡುಗೆ ಅವ್ರಿಗೆ ಇಲ್ಲಿದೆ ಅನ್ನೋದು ಅವ್ರು ಹೇಳ್ಬೇಕು ಅವ್ರೇನೆ. ಇದರಿಂದ ಯಾರ್ಯಾರಿಗೆ ಲಾಭ ಆಗ್ತಿದೆ ಅವರ ಒಂದು ಕ್ಯಾಂಡಿಡೇಸಿಯಿಂದ? ಇದೆಲ್ಲ ಜನ ಏನು ದಡ್ರಲ್ಲ, ಯಾವ ಕಾರಣಕ್ಕೆ ಒಬ್ಬರು ನೀವು ಕ್ಯಾಂಡಿಡೇಸಿನ ನೀವು ಸೆಲೆಕ್ಟ್ ಮಾಡ್ತಿದ್ದೀರ ಅನ್ನೋದು ಪ್ರಶ್ನಿಸ್ಲೇಬೇಕಾಗತ್ತೆ. ಆ ಮಂಡ್ಯ ಜನರನ್ನ ದುಡ್ಡಿಂದ ಯಾರು ಕೊನ್ಕೊಳಕ್ ಆಗೋದಿಲ್ಲ ಅನ್ನೋದು ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದೆ. ಬೇರೆ ಕಡೆ ಹೇಗಾದ್ರೂ ಎಲೆಕ್ಷನ್ ನಡೆಯುತ್ತಾ ಏನೋ ನನ್ಗೆ ಗೊತ್ತಿಲ್ಲ, ಮಂಡ್ಯದಲ್ಲಿ ಆ ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ